is 2019 financial management MPA second semester ಗೆ ಒಂದು 15 marks question ಇದೆ 15 ಮಾರ್ಕ್ 12 ಆಗಿದೆ 15 marks question ಇದು capital budgeting investment decision ನಲ್ಲಿ ಒಂದು ಪ್ರಾಬ್ಲಮ್ ಇದೆ ಈ ಪ್ರಾಬ್ಲಮ್ ನ ಓದೋಣ ABC Limited is considering investment in a project that cost rupees 10 lakhs The estimated salvage value is zero. Tax rate is 35%. The company uses straight line depreciation for tax purpose. The proposed project has the cash flow before tax. Sir, this is very important. Cash flow before tax. Not even before depreciation and before tax. Before tax, RDL minus one. ಡಿಪ್ರಿಸಿಯೇಷನ್ ಅನ್ನ ಮೈನಸ್ ಮಾಡಿರ್ತಾನೆ ಸೊ 5 ಇಯರ್ಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ ಕ್ಯಾಶ್ ಫ್ಲೋ ಬಿಫೋರ್ ಟ್ಯಾಕ್ಸ್ ಕೊಟ್ಟಿದ್ದಾನೆ ಡಿಟರ್ಮೈನ್ ದ ಫಾಲೋಯಿಂಗ್ ಪೇ ಬ್ಯಾಕ್ ಪೀರಿಯಡ್ ಆವರೇಜ್ ರೇಟ್ ಆಫ್ ರಿಟರ್ನ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಟ್ 14% ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ IRR ಅಂಡ್ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅಟ್ 14% ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಸಜೆಸ್ಟ್ ದ ಕಂಪನಿ ವೆದರ್ ಇಟ್ ಶುಡ್ ಅಕ್ಸೆಪ್ಟ್ ದಿಸ್ ಆರ್ ನಾಟ್ with the necessary working notes assuming standard payback period of 3 years and minimum rate of return is 15% ಹೇಳ್ತಾರೆ ಓಕೆನಾ ಸೋ ಮಿನಿಮಮ್ ರೇಟ್ ಆಫ್ ರಿಟರ್ನ್ ಎಷ್ಟಂತೆ 14% ಬಟ್ PII ರೇಟ್ ಎಷ್ಟಂತ ಹೇಳ್ತಾ ಇದ್ದಾನೆ 14% ಅಂತ ಹೇಳ್ತಾರೆ ಅಲ್ಲಿಗೆ ನಾವು ಇಲ್ಲಿ ಒಟ್ಟು ಎಷ್ಟು ಮೆಥಡ್ ಮಾಡಬೇಕು ಅಂದ್ರೆ 5 ಮೆಥಡ್ ಎಷ್ಟಿದು 5 ಮೆಥಡ್ಸ್ ಅಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಬೇಕಾಗುತ್ತೆ ಹೆಂಗ್ ತಗೊಳ್ಳೋದು ಅಂತ ನೋಡೋಣ ಫಸ್ಟ್ ನಾವೇನ್ ಮಾಡೋಣ ಅಂದ್ರೆ ಕ್ಯಾಲ್ಕುಲೇಷನ್ ಆಫ್ ಪೇ ಬ್ಯಾಕ್ ಪೀರಿಯಡ್ ಅಂಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಏನಿದು ಪೇ ಬ್ಯಾಕ್ ಪೀರಿಯಡ್ ಅಂಡ್ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಫಸ್ಟ್ ಇಯರ್ ಅಂತ ಬರೆಯೋಣ 1, 2, 3, 4 ಅಂಡ್ 5 ತುಂಬಾ ಈಸಿ ಇದು ಮಾಡೋದು ಓಕೆನಾ ಈಗ ಅವನೇನ್ ಕೊಟ್ಟಿದ್ದಾನೆ ಅಂದ್ರೆ ಕ್ಯಾಶ್ ಫ್ಲೋ ಬಿಫೋರ್ ಟ್ಯಾಕ್ಸ್ ಅಂತ ಕೊಟ್ಟಿದ್ದಾನೆ ಕರೆಕ್ಟಾ ಎಷ್ಟೆಷ್ಟು ಕೊಟ್ಟಿದ್ದಾನೆ ಅಂದ್ರೆ 2 lakhs 3 lakhs 3 lakhs 4 lakh 50 4 lakh 50,000 4 lakh 50 Again 4 lakh 50,000 6 lakh 50,000 ಕೊಟ್ಟಿದ್ದಾರೆ ಕರೆಕ್ಟ್ ಏನಪ್ಪಾ ಈಗ ನಮಗೆ ಏನ್ ಬೇಕು ಅಂದ್ರೆ ಕ್ಯಾಶ್ ಇನ್ಫ್ಲೋ ಬೇಕು ಎಂತದ್ ಬೇಕು ಕ್ಯಾಶ್ ಇನ್ಫ್ಲೋ ಸರ್ ಕ್ಯಾಶ್ ಇನ್ಫ್ಲೋ ಹೆಂಗ್ ಬರುತ್ತೆ ಗೊತ್ತಾ ಕ್ಯಾಶ್ ಇನ್ಫ್ಲೋ ಸಪೋಸ್ ನಮ್ಗೆ ಕ್ಯಾಶ್ ಅಥವಾ ಕ್ಯಾಶ್ ಬಿಫೋರ್ ಡಿಪ್ರಿಸಿಯೇಷನ್ ಅಂಡ್ ಟ್ಯಾಕ್ಸ್ ಅಂತ ಕೊಟ್ಟಿದ್ರೆ ಫಸ್ಟ್ ಇದರಲ್ಲಿ ಡಿಪ್ರಿಸಿಯೇಷನ್ ಮೈನಸ್ ಮಾಡಿ ಆಮೇಲಿಂದ ಟ್ಯಾಕ್ಸ್ ನ ಮೈನಸ್ ಮಾಡಿ ಬಂದಿರೋದಕ್ಕೆ ಓಕೆನಾ ಮತ್ತೆ ಡಿಪ್ರಿಸಿಯೇಷನ್ ಅನ್ನ ಆಡ್ ಮಾಡಿ ಬರೋದನ್ನ ನಾವೇನಂತ ಹೇಳ್ತೀವಿ ಕ್ಯಾಶ್ ಇನ್ಫ್ಲೋ ಅಂತ ಹೇಳ್ತೀವಿ ಇಲ್ಲಿ ನಮಗೆ ಅವನು ಡಿಪ್ರಿಸಿಯೇಷನ್ ಮೈನಸ್ ಮಾಡಿಬಿಟ್ಟಿದ್ದಾನೆ ಆದ್ರೆ ಏನ್ ಮೈನಸ್ ಮಾಡಿಲ್ಲ ಟ್ಯಾಕ್ಸ್ ಮೈನಸ್ ಮಾಡಿಲ್ಲ ಡಿಪ್ರಿಸಿಯೇಷನ್ ಏನ್ ಮಾಡಿಲ್ಲ ಆಡ್ ಮಾಡಿಲ್ಲ ಇದು ಇಂಪಾರ್ಟೆಂಟ್ ಪಾಯಿಂಟ್ ಓಕೆನಾ ಈಗ ನಾವೇನ್ ಮಾಡೋಣ ಅಂದ್ರೆ ಕ್ಯಾಶ್ ಇನ್ಫ್ಲೋ ನಮಗ್ ಗೊತ್ತಿಲ್ಲ ಅದಕ್ಕೆ ಫಸ್ಟ್ ಏನ್ ಮಾಡಬೇಕು ಟ್ಯಾಕ್ಸ್ ನ ಮೈನಸ್ ಮಾಡಬೇಕು 35% ಟ್ಯಾಕ್ಸ್ ರೇಟ್ ಅಂತ ಹೇಳ್ತಾ ಇದ್ದಾರೆ ಕರೆಕ್ಟ್ ಹೇಳಿ 2 lakhs ಅಲ್ಲಿ 35% ಅಂದ್ರೆ 70,000 35 ಅಂತ ಹೇಳಿದ್ರೆ 91,05,000 ಕರೆಕ್ಟಾ ಕರೆಕ್ಟ್ ಅಂದ್ರೆ ನೋಡಿ ಯಾರು ಕ್ಯಾಲ್ಕುಲೇಟರ್ ತರಲ್ಲ ಸಖತ್ ಬೇಜಾರು ನಮ್ದು ಹಿಂಗೆಲ್ಲ ಮಾಡಿದ್ರೆ 4 lakh 50 into 35% ಎಷ್ಟು 1 lakh 57,500 ಅಗೈನ್ 1 lakh 57,500 6 lakh 50 into 35% 227,500 ಸೊ ಈಗ ಇದರಲ್ಲಿ ಮೈನಸ್ ಮಾಡಿದ್ರೆ ಇವೆಲ್ಲ ಕೂಡ ನಮಗ್ ಬರ್ತಕ್ಕಂಥದ್ದು ಏನಂತ ಹೇಳ್ತೀವಿ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಏನಂತ ಹೇಳ್ತೀವಿ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಈಗ 2 lakh ಅಲ್ಲಿ 70 ಹೋದ್ರೆ 1 lakh 30 3 lakh ಅಲ್ಲಿ 1 lakh 5 ಹೋದ್ರೆ 1 lakh 95,000 ಇದು
ಎಷ್ಟು ಬರುತ್ತೆ ಅಂತ ಹೇಳ್ತೀನಿ ನಾನೇ. 4,92,500. ಇದು ನಮಗ್ ಬರ್ತಾ ಇರ್ತಕ್ಕಂತ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸಸ್. ಈಗ ಇದಕ್ಕೆ ನಾವ್ ಏನ್ ಆಡ್ ಮಾಡಬೇಕು ಅಂದ್ರೆ ಡಿಪ್ರಿಸಿಯೇಷನ್ ಅನ್ನ ಆಡ್ ಮಾಡಬೇಕು. ಕರೆಕ್ಟಾ? ಡಿಪ್ರಿಸಿಯೇಷನ್ ಕೊಟ್ಟೇ ಇಲ್ಲ, ಆದ್ರೆ ಅವನು ಒಂದು ಪಾಯಿಂಟ್ ಕ್ಲಿಯರ್ ಆಗಿ ಹೇಳಿದ್ದಾನೆ ಏನಂತೆ, ದಿ ಕಂಪನಿ ಯೂಸಸ್ ಸ್ಟ್ರೈಟ್ ಲೈನ್ ಮೆಥಡ್ ಆಫ್ ಡಿಪ್ರಿಸಿಯೇಷನ್ ಫಾರ್ ದ ಪರ್ಪಸ್ ಅಂತ ಹೇಳ್ತಾ ಇದ್ದಾರೆ. ನೋಡಿ ಹೆಂಗ್ ಡಿಪ್ರಿಸಿಯೇಷನ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಡಿಪ್ರಿಸಿಯೇಷನ್ ಇಸ್ ಈಕ್ವಲ್ಸ್ ಟು ಕಾಸ್ಟ್ ಆಫ್ ಅಸೆಟ್ ಮೈನಸ್ ಸ್ಕ್ರಾಪ್ ಡಿವೈಡೆಡ್ ಬೈ ಲೈಫ್ ಆಫ್ ದ ಅಸೆಟ್. ಇದು ಫಾರ್ಮುಲಾ, ಇದಕ್ಕೆ ಇದು ಪಿಯುಸಿ ಇಂದ ಓದ್ಕೊಂಡ್ಬಂದಿದ್ದು. ಕರೆಕ್ಟಾ? ಕಾಸ್ಟ್ ಆಫ್ ಅಸೆಟ್ ಮೈನಸ್ ಸ್ಕ್ರಾಪ್ ಡಿವೈಡೆಡ್ ಬೈ ಲೈಫ್ ಆಫ್ ದ ಅಸೆಟ್. ಕಾಸ್ಟ್ ಆಫ್ ದ ಅಸೆಟ್ ಬಂದು 10 lakhs ಇದೆ, ಸ್ಕ್ರಾಪ್ ಏನು ಇಲ್ಲ ಅಂತ ಹೇಳ್ತಾ ಇದ್ದಾನೆ, ಲೈಫ್ 5 years ಇದೆ ಅಂತ ಹೇಳ್ತಾ ಇದ್ದಾನೆ. ಕರೆಕ್ಟಾ? 5 years ಅಂತ ಹೇಳಿದ್ರೆ ಡಿಪ್ರಿಸಿಯೇಷನ್ ಎಷ್ಟು ಬರುತ್ತಪ್ಪ? 2 lakhs ಬರುತ್ತೆ. ಅಲ್ಲಿಗೆ ಪ್ರತಿ ವರ್ಷ ಈ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಗೆ ಏನ್ ಆಡ್ ಮಾಡಬೇಕು? 2 lakhs ಇದನ್ನ ಆಡ್ ಮಾಡಬೇಕು. ಆಡ್ ಮಾಡಿದ್ಮೇಲೆ ಬರ್ತಕ್ಕಂಥದ್ದು ನಮಗೆ ಏನ್ ಬರುತ್ತೆ? ಕ್ಯಾಶ್ ಇನ್ ಫ್ಲೋ ಬರುತ್ತೆ. ಇದೇ ಇಂಪಾರ್ಟೆಂಟ್, ಇಲ್ಲಿಂದಾನೆ ನಮ್ಗೆ ಸ್ಟಾರ್ಟ್ ಆಗೋದು ಕೋರ್ಸ್. ಈಗ ಇದು ಪ್ಲಸ್ ಇದು ಎಷ್ಟಾಯ್ತು? 3 lakhs ಆಯ್ತು. 3,30,000 3,95,000 4,92,500 4,92,500 ಇದು ಕೂಡ ಸೇಮ್ ಅಮೌಂಟ್. 6,22,500 ಕರೆಕ್ಟ್. ಇಲ್ಲಿಗೆ ನಮಗೆ ಮೇಜರ್ ಟಾಪಿಕ್, ಮೇಜರ್ ಪಾಯಿಂಟ್ ನಮಗೆ ಏನ್ ಬಂದಿದೆ? ಕ್ಯಾಶ್ ಇನ್ ಫ್ಲೋ ಬಂದಿದೆ. ಇಲ್ಲಿಂದ ನಮಗೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿಗೆ ಅವ್ರು ನಮಗ್ ಕೊಟ್ಟಿರ್ತಕ್ಕಂಥದ್ದು ಕೇಳಿರ್ತಕ್ಕಂಥದ್ದು ಫಸ್ಟ್ ಪೇ ಬ್ಯಾಕ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ. ಕರೆಕ್ಟಾ? ಪೇ ಬ್ಯಾಕ್ ಪೀರಿಯಡ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಾ ಹೇಳ್ಬೋದು. ಪೇ ಬ್ಯಾಕ್ ಪೀರಿಯಡ್ ಅಂದ್ರೆ ಏನು? 10 lakh ಇನ್ವೆಸ್ಟ್ಮೆಂಟ್ ಮಾಡಿದ್ವಿ, ನಮ್ಮ 10 lakh ರೂಪಾಯಿ ಇನ್ವೆಸ್ಟ್ಮೆಂಟ್ ಎಷ್ಟು ವರ್ಷದ ಒಳಗಡೆ ವಾಪಸ್ ಬರುತ್ತೆ? ಅರ್ಥ ಆಗ್ತಿದ್ಯಾ? ಎಷ್ಟು ವರ್ಷದ ಒಳಗಡೆ ನಮ್ಗೆ ರಿಟರ್ನ್ ಬರುತ್ತೆ? ನೋಡಿ, 10 lakh ಇನ್ವೆಸ್ಟ್ಮೆಂಟ್ ಮಾಡಿದ್ಯಾ, ಮೊದಲನೇ ವರ್ಷ ಎಷ್ಟು ಬಂದಿದ್ಯಪ್ಪ? 3 lakh ಆಗ್ತದೆ. ಎರಡನೇ ವರ್ಷ ಎಷ್ಟು ಬಂದಿದೆ? 3 lakh. ಮೂರನೇ ವರ್ಷ ಎಷ್ಟು ಬಂದಿದೆ? ಈ ತರ ಬರ್ತಾ ಇದೆ. ಹಾಗಾದ್ರೆ ನಾವು ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋ ಏನಿದ್ನ, ಕ್ಯುಮುಲೇಟಿವ್ ಕ್ಯಾಶ್ ಇನ್ಫ್ಲೋ ಅಂದ್ರೆ ಕ್ಯಾಶ್ ಇನ್ಫ್ಲೋನ ಏನ್ ಮಾಡ್ಬೇಕು? ಕ್ಯುಮುಲೇಟ್ ಮಾಡ್ಬೇಕು. ಕ್ಯುಮುಲೇಟ್ ಹೆಂಗ್ ಮಾಡೋದು ಅಂದ್ರೆ, ಫಸ್ಟ್ 3,30,000 ಆಡ್ ಮಾಡ್ಕೊಡಿ. 3,30,000 ಪ್ಲಸ್ 3,95,000 7,25,000 7,25,000 ಪ್ಲಸ್ 4,92,500 ಅಂದ್ರೆ ನಿಮಗೆ ಎಷ್ಟು ಬರುತ್ತೆ? 12,17,500 ಬರುತ್ತೆ. ಪ್ಲಸ್ 4,92,500 ಎಷ್ಟು ಬರುತ್ತಪ್ಪ? 17,09,000 ಕರೆಕ್ಟಾ? 17,10,500 ಮೈನಸ್ ಪ್ಲಸ್ 6,22,000 ಅಂದ್ರೆ 23,32,500 ಕರೆಕ್ಟಾ? ಈಗ ನೀವೇ ಯಾರಾದ್ರೂ ಹೇಳಿ, 10 lakhs ಯಾವ ವರ್ಷ ಬರ್ತಾ ಇದೆ? ಎಕ್ಸಾಕ್ಟ್ 10 lakhs ಯಾರಾದ್ರೂ ವರ್ಷ ಬರ್ತಾ ಇದೆಯಲ್ಲ, ಬರ್ತಾ ಇದ್ದಾರೆ. ನಿಯರ್ ಬೈ 10 lakhs ಯಾವ ವರ್ಷ ಬರ್ತಾ ಇದೆ? ಸೆಕೆಂಡ್ ಇಯರ್ ಬರ್ತಾ ಇದೆ. ಕರೆಕ್ಟಾ? ಹಾಗಾದ್ರೆ ನಾವು ಫಸ್ಟ್ ಏನ್ ಮಾಡೋಣ ಅಂದ್ರೆ, ವಿ ವಿಲ್ ಫೈಂಡ್ ಔಟ್ ದಿ ಪೇ ಬ್ಯಾಕ್ ಪೀರಿಯಡ್. ಫಸ್ಟ್ ಒನ್ ಈಸ್ ಪೇ ಬ್ಯಾಕ್ ಪೀರಿಯಡ್. ನೋಡಿ, ಪೇ ಬ್ಯಾಕ್ ಪೀರಿಯಡ್ ಅಲ್ಲಿ ನಮ್ಗೆ ಮೊದಲನೇ ಎರಡನೇ ವರ್ಷ ಎಷ್ಟ್ ಬರ್ತಾ ಇದೆಯಪ್ಪ? 7,25,000 ಬರ್ತಾ ಇದೆ. ಇನ್ ಮಿಕ್ಕಿದ್ ಎಷ್ಟ್ ಬೇಕಪ್ಪ? 10 lakhs ಅಲ್ಲಿ 7,25,000 ಸೆಕೆಂಡ್ ಇಯರ್ ಬಂದ್ಬಿಡ್ತು. ಇನ್ನು ನಮ್ಗೆ 2,75,000 ರುಪೀಸ್ ಅಷ್ಟು ಇನ್ನ ಬಾಕಿ ಬರಬೇಕು. ಕರೆಕ್ಟಾ? ಅದು ಯಾವ ವರ್ಷ ಬರುತ್ತಪ್ಪ? 3rd year ಅಲ್ಲಿ ಬರುತ್ತೆ. ಕರೆಕ್ಟಾ? ಸಿ, 7 lakh ಔಟ್ ಆಫ್ 10 lakh 7,25,000 ವಿ ಅರ್ನ್ ಇನ್ ಸೆಕೆಂಡ್ ಇಯರ್, ಬಟ್ ರಿಮೈನಿಂಗ್ 2,75,000 ಅದು ಯಾವ ವರ್ಷ ಬರುತ್ತೆ? ಮೂರನೇ ವರ್ಷ ಬರುತ್ತೆ. ಮೂರನೇ ವರ್ಷ ಕ್ಯಾಶ್ ಇನ್ಫ್ಲೋ ಎಷ್ಟಿದ್ಯಪ್ಪ? 4,92,500 ಇದೆ. ಕರೆಕ್ಟಾ? ಹಾಗಾದ್ರೆ ನಮಗೆ 2 + 2,75,000 / 4,92,500
ಎಷ್ಟು ಬರುತ್ತೆ 0.5583 0.55 ಅಂತ ಅನ್ಕೋಣ ಈಗ ಅಲ್ಲಿಗೆ 2.55 ಇಯರ್ಸ್ ಅಲ್ಲಿ ನಾವು ಹಾಕಿರೋ ದುಡ್ಡು ಏನ್ ಬರುತ್ತೆ ವಾಪಸ್ ಬರುತ್ತೆ ಸರ್ ಇಷ್ಟೇ ಸರ್ ಪೇ ಬ್ಯಾಕ್ ಪೀರಿಯಡ್ ಬರುತ್ತಾ ಇಲ್ವಾ ಹೇಳಿ ಬರುತ್ತೆ ಓಕೆ ಫೈನ್ ಈಗ ಎರಡನೇ ಪಾಯಿಂಟ್ ಮಾಡಬೇಕು ಏನದು ಎರಡನೇ ಪಾಯಿಂಟ್ ಅಂದ್ರೆ ಆವರೇಜ್ ರೇಟ್ ಆಫ್ ರಿಟರ್ನ್ ಅಂತ ಹೇಳ್ತಾರೆ ಏನಂತ ಹೇಳ್ತಾರೆ ಆವರೇಜ್ ರೇಟ್ ಆಫ್ ರಿಟರ್ನ್ ಈಗ ಆವರೇಜ್ ರೇಟ್ ಆಫ್ ರಿಟರ್ನ್ ಹೆಂಗ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಎ ಆರ್ ಆರ್ ಅಂತ ಹೇಳ್ತೀವಿ ಅದನ್ನ ಎ ಆರ್ ಆರ್ ಗೆ ಒಂದು ಫಾರ್ಮುಲಾ ಇದೆ ಅದು ಸಿಂಪಲ್ ಫಾರ್ಮುಲಾ ಏನಪ್ಪಾ ಅದು ಅಂದ್ರೆ ಆವರೇಜ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ಆವರೇಜ್ ಇನ್ವೆಸ್ಟ್ಮೆಂಟ್ ಇಂಟು 100 ಇನ್ನೊಂದ್ಸರಿ ಅಲ್ಲ ಆವರೇಜ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಡಿವೈಡೆಡ್ ಬೈ ಆವರೇಜ್ ಇನ್ವೆಸ್ಟ್ಮೆಂಟ್ ಇಂಟು 100 ಈಗ ನಮ್ಗೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬೇಕು ಕರೆಕ್ಟಾ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಂದ್ರೆ ಕ್ಯಾಶ್ ಫ್ಲೋ ಆಫ್ಟರ್ ಟ್ಯಾಕ್ಸ್ ಕರೆಕ್ಟ್ ಏನಪ್ಪಾ ಇದೇ ತಾನೇ ನಮ್ಗೆ ಬೇಕಾಗಿರೋದು ಈಗ ಇಷ್ಟನ್ನು ಟೋಟಲ್ ಮಾಡಿದ್ರೆ 5 + 5 + 5 = 15 1 carries, sorry, 15, 1 carries, 5, 7, 12, 1 carries, 10, 12, 12, 21, 21 plus 9, 13,32,500. Correct? Ega, nere yoshina maadi, average profit to 13, sorry, total profit to 13,32,500. Inge eshtu varsha idappa? 5 varsha. Namage en bekagirudu? Average beku. ಆವರೇಜ್ ಅಂದ್ರೆ ಏನು ಡಿವೈಡೆಡ್ ಬೈ 5 ಮಾಡ ಡಿವೈಡೆಡ್ ಬೈ ಟೋಟಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆಯಪ್ಪ 10 lakhs ಆವರೇಜ್ ಬೇಕು ಅಂದ್ರೆ ಎಷ್ಟು ಮಾಡ್ತೀವಿ 2 ಮಾಡ್ತೀವಿ ನೋಡಿ ಪ್ರಾಫಿಟ್ ಆದ್ರೆ ಎಷ್ಟು ವರ್ಷದ ಪ್ರಾಫಿಟ್ ಇದೆ ಡಿವೈಡ್ ಬೈ ಅಷ್ಟು ವರ್ಷ ಆಗ್ತೀವಿ ಆವರೇಜ್ ಇನ್ವೆಸ್ಟ್ಮೆಂಟ್ ಮಾತ್ರ ಡಿವೈಡೆಡ್ ಬೈ 2 ನೇ ಮಾಡಬೇಕು ಅರ್ಥ ಆಗ್ತಿದ್ಯಾ ಇಂಟು 100 ಈಗ ಇದಷ್ಟು ಅಂತ ಹೇಳಿ 2,66,500 divided by 5 lakhs into 100 ಎಷ್ಟಪ್ಪ ಬರುತ್ತೆ 0.53 into 100 53.3% 53.3% 53.30 ನಾ ಎಕ್ಸಾಕ್ಟ್ಲಿ 30 ಸೊ 53.30 ಅಲ್ಲಿಗೆ ನಮಗೆ ಕೊಟ್ಟಿರ್ತಕ್ಕಂತ 5 ಪಾಯಿಂಟ್ ಅಲ್ಲಿ ಪೇ ಬ್ಯಾಕ್ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡಿ ಆವರೇಜ್ ರೇಟ್ ಆಫ್ ರಿಟರ್ನ್ ಕ್ಯಾಲ್ಕುಲೇಟ್ ಮಾಡಿ ಕರೆಕ್ಟಾ ನೆಕ್ಸ್ಟ್ ಏನ್ ಕೇಳಿದಾರಪ್ಪ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಟ್ 14% ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಅಂತ ಹೇಳಿದ್ದಾರೆ ನೋಡಿ ಈ ಕ್ಯಾಲ್ಕುಲೇಟರ್ಸ್ ಇಲ್ಲ ನಮ್ಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ನಾವೆಲ್ಲ ಏನ್ ಮಾಡ್ತೀವಿ ಗೊತ್ತಾ ತರೋದಿಲ್ಲ ತರೋಲ್ಲ ಅಂತ ಹೇಳಿದ್ರೆ ಕ್ಯಾಲ್ಕುಲೇಟರ್ ಇಲ್ಲ ಅಂದ್ರೆ ಇದನ್ನ ಮಾಡೋಕ್ಕಾಗಲ್ಲ ಏನ್ ಮಾಡೋದೀಗ ಈಗ ನಾನೇನ್ ಮಾಡ್ತೀನಿ ಅಂದ್ರೆ ಡಿಸ್ಕೌಂಟ್ ಫ್ಯಾಕ್ಟರ್ ಅಟ್ 14% ಹಾಕೊಳ್ತೀನಿ ಏನಿದು ಡಿಸ್ಕೌಂಟ್ ಫ್ಯಾಕ್ಟರ್ಸ್ ಅಟ್ 14% ಡಿಸ್ಕೌಂಟ್ ಫ್ಯಾಕ್ಟರ್ಸ್ 14% ಹೆಂಗ ಈಗ ಡಿಸ್ಕೌಂಟ್ ಫ್ಯಾಕ್ಟರ್ ಅಟ್ 14% ಬಂದಿದೆ ನಿಮಗೆ ಈಗ ಪ್ರೆಸೆಂಟ್ ವ್ಯಾಲ್ಯೂ ಮಾಡೋಣ ಪ್ರೆಸೆಂಟ್ ವ್ಯಾಲ್ಯೂ ಅಟ್ 14% ನೋಡಿ ಕ್ಯಾಶ್ ಇನ್ಫ್ಲೋ ಇಂಟು ಡಿಸ್ಕೌಂಟ್ ಫ್ಯಾಕ್ಟರ್ ಓಕೆನಾ ಕ್ಯಾಶ್ ಇನ್ಫ್ಲೋ ಎಷ್ಟಿದೆ 3,30,000 ಇಂಟು 0.87 ಯಾರಿಗೆ ಬಂದಿದೆ 3,30,000 ಇಂಟು 0.87 ಎಷ್ಟು ಬರುತ್ತೆ 3,30,000 ಮಹಮ್ಮದ್ 3,30,000 ಇಂಟು 0.87 ಎಷ್ಟು 287,100 ಈ ತರ ಹೇಳುದು 3,95,000 ಇಂಟು 0.79 3,12,050 ನೆಕ್ಸ್ಟ್ 4,92,500 ಇಂಟು 0.66 3,45,50 ನೆಕ್ಸ್ಟ್ 4,92,500 ಇಂಟು 0.58 2,85,650 6,22,500 into 0.50 3,11,250 ಓಕೆ ಫೈನ್ ಈಗ ನಮಗೆ ಪ್ರೆಸೆಂಟ್ ವ್ಯಾಲ್ಯೂ ಬಂತು
ಕರೆಕ್ಟ್ ಇದನ್ನ ಎಷ್ಟು ಈಸಿಯಾಗಿ ಮಾಡಬಹುದು ಅಂತ ಹೇಳ್ಬೋದು. ಫಸ್ಟ್ ಇದನ್ನ ಟೋಟಲ್ ಮಾಡೋಣ. ಟೋಟಲ್ ಮಾಡಿದ್ರೆ 5 5 22 10 10 plus 1 11 ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಅಂತ ಹೇಳಿ. ಈಗ ನಮಗ್ ಬೇಕಾಗಿರುತ್ತೋ ಮೂರನೇ ಕ್ವಶನ್ ಆನ್ಸರ್. ಕರೆಕ್ಟ್ ಏನಪ್ಪ, ಏನದು ಮೂರನೇ ಕ್ವಶನ್ ಆನ್ಸರ್ ಅಂದ್ರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ. ಕರೆಕ್ಟಾ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಹೆಂಗ್ ಬರುತ್ತೆ ಅಂದ್ರೆ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟಿದೆ, 15,11,100 ಮೈನಸ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಪ್ಪ ನಮ್ದು 10 ವರ್ಷ ಇದೆ. ಕರೆಕ್ಟಾ, ಇವೆರಡು ಮೈನಸ್ ಮಾಡಿದ್ರೆ ಬರೋದೆ ಏನೋ ಎನ್ಪಿ. ಇದು ಮೂರನೇ ಕ್ವಶನ್ ಆನ್ಸರ್ ಬರುತ್ತಾ ಇಲ್ವಾ ಹೇಳಿದ್ದೀನಿ, ಬರುತ್ತಾ ಇಲ್ವಾ ಬರುತ್ತೆ. ನಾಲ್ಕನೇ ಕ್ವಶನ್ ಏನ್ ಕೇಳಿದ್ದಾನೆ ಗೊತ್ತಾ, ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಅಂತ ಹೇಳಿದ್ದಾನೆ. ಏನಂತ ಹೇಳಿದ್ದಾನೆ, ಪ್ರಾಫಿಟಬಿಲಿಟಿ ಇಂಡೆಕ್ಸ್. ಕರೆಕ್ಟ್ ಅಂದ್ರಿ, ಈಗ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಮಾಡಬೇಕಾದ್ರೆ ಇದಕ್ಕೆ ಒಂದ್ ಚಿಕ್ಕದೊಂದು ಫಾರ್ಮುಲಾ ಇದೆ. ಏನದು ಚಿಕ್ಕದೊಂದು ಫಾರ್ಮುಲಾ, ಅದು 15,21,100 ಬರುತ್ತೆ. ಇದಾ 21 ಬರುತ್ತಾ, ಸೊ ಹಾಗಾದ್ರೆ 21 ಬಂತು ಅಂತ ಇಟ್ಕೊಳ್ಳಿ ಅಲ್ಲಿಗೆ. ಇದು 21, ಇದು 21 ಆಗುತ್ತೆ, ಅಷ್ಟೇ, ಏನಿಲ್ಲ, ಏನು ಚೇಂಜ್ ಆಗಲ್ಲ. ಅರ್ಥ ಆಯ್ತಾ? ಈಗ ಪ್ರಾಫಿಟಬಿಲಿಟಿ ಇಂಡೆಕ್ಸ್ ಗೆ ಒಂದ್ ಚಿಕ್ಕದೊಂದು ಫಾರ್ಮುಲಾ ಇದೆ. ಅಲ್ಲಿ ಏನದು ಟೋಟಲ್ ನೋಡಿ, ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಡಿವೈಡೆಡ್ ಬೈ ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ನೋಡಿ, ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ 15,21,100 ಇದೆ. ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಅಲ್ಲ, ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಡಿವೈಡೆಡ್ ಬೈ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆಯಪ್ಪ, 10 lakhs. ಅದೇ ಎಷ್ಟು ಬರುತ್ತೆ ಹೇಳಿ, 1.5. ಐ ಥಿಂಕ್ ಇದು ಫಾರ್ಮುಲಾ ರಿವರ್ಸ್ ಇರುತ್ತೆ, ರಿವರ್ಸ್ ಹಾಕೋಣ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಡಿವೈಡೆಡ್ ಬೈ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ. 10 lakhs ಡಿವೈಡೆಡ್ ಬೈ 15,21,100 ಎಷ್ಟಪ್ಪ, 0.6574. ಇದು ಪ್ರೆಸೆಂಟ್ ವ್ಯಾಲ್ಯೂಸ್ ಬಂತ ಇಲ್ವಾ ನೋಡಿ. ಈ ಕ್ವಶನ್ ಗೆ ಎಲ್ಲ ನಾಲ್ಕು ಕ್ವಶನ್ ಆನ್ಸರ್ ಮಾಡಿದ್ವಿ, ಕರೆಕ್ಟಾ. ಈಗ ಐದನೇ ಕ್ವಶನ್ ಆನ್ಸರ್ ಏನಂತ ಹೇಳಿದ್ದೇನೆ, IRR ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಹೌದಾ, IRR ಕ್ಯಾಲ್ಕುಲೇಟ್ ಮಾಡೋದಕ್ಕೆ ನಮಗೆ ಆಲ್ರೆಡಿ 14% ಮಾಡಿದ್ದೀವಿ. ಅವನೇ ಕ್ವಶನ್ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಅಟ್ ದ ರೇಟ್ ಆಫ್ 15% ಅಂತ ಹೇಳಿದ್ದಾರೆ, ಕರೆಕ್ಟಾ. ಹಾಗಾದ್ರೆ ಫಸ್ಟ್ ನಾವೇನ್ ಮಾಡಬೇಕು ಅಂದ್ರೆ ಡಿಸ್ಕೌಂಟ್ ಫ್ಯಾಕ್ಟರ್ ಅಟ್ 15%. ಡಿಸ್ಕೌಂಟ್ ಫ್ಯಾಕ್ಟರ್ ಅಟ್ 15% ಒನ್ ಡಿವೈಡೆಡ್ ಬೈ ನೀನು ಮಾಡಿ ನೋಡೋ ಟೇಬಲ್ ಅಲ್ಲಿ ಇದೆ, 15% ಎಷ್ಟು ಬರುತ್ತಾ, 1 divided by 1.15 is equals to 1 divided by 1.15. ಈ ಕ್ಯಾಲ್ಕುಲೇಟರ್ ಇಲ್ಲ ಅಂದ್ರೆ ನೀವು ನಾಳೆಯಿಂದ ಬರ 0.86. ಆಮೇಲೆ ಈಸಿ ಕೋರ್ಸ್ ಹೊಡಿಯ 0.75 7 5 0.65 0.57 0.49. ಕರೆಕ್ಟಾ, ಸೊ ಇದು ಡಿಸ್ಕೌಂಟ್ ಫ್ಯಾಕ್ಟರ್ ಅಟ್ 15% ಬಂತು, ಕರೆಕ್ಟಾ. ಈಗ ಇದನ್ನ ನಾವೇನ್ ಮಾಡಬೇಕು ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಅಟ್ 15% ಮಾಡ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ 15% ಅಂದ್ರೆ ಕ್ಯಾಶ್ ಇನ್ಫ್ಲೋ ಇಂಟು ಡಿಸ್ಕೌಂಟ್ ಫ್ಯಾಕ್ಟರ್ ಅಟ್ 15%. ಸೊ 3,30,000 × 0.86 ಎಷ್ಟು ಬರುತ್ತೆ ಹೇಳು, 2,83,800. ಆಮೇಲೆ 3,95,000 × 0.75 2,96,250. ಹಾಗೆ 4,92,500 × 0.65 3,20,125
125. Next 490 to 500 into 0.57. 57. 2,80,725. 2,80,725. 6,22,500 into 0.49. 3,05,025. 25. ಈಗ ಇದನ್ನು ಟೋಟಲ್ ಮಾಡ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ ಅಂದ್ರೆ 15, 1 carries, 5, 7, 12, 1, 8, 9, 11, 19, 6, 12, 15, 1, 9, 11, 20, 28, 5, 7, 10, 14. 14,85,925 ಬರ್ತಾ ಇದೆ. ಕರೆಕ್ಟಾ? ಈಗ ಸರ್ ಏನಕ್ಕೆ ನಾವು ಐ ಆರ್ ಆರ್ ಮಾಡಬೇಕಾದ್ರೆ ನಮ್ಗೆ ಎರಡು ರೇಟ್ ಆಫ್ ಡಿಸ್ಕೌಂಟ್ ಫ್ಯಾಕ್ಟರ್ಸ್ ಇರಬೇಕು, ಒಂದು ಲೋಯರ್ ಒಂದು ಹೈಯರ್. ಇದು ಲೋಯರ್ 14% ಲೋಯರ್, ಇದ್ಯಾವುದು ಹೈಯರ್. ಇದಕ್ಕೆ ಒಂದು ಚಿಕ್ಕದೊಂದು ಫಾರ್ಮುಲಾ ಬರುತ್ತೆ, ಆ ಫಾರ್ಮುಲಾ ಹೇಳ್ತೀನಿ, ಕ್ಲೀನ್ ಆಗಿ ಬರ್ಕೊಡಿ ನೋಡಿ. ಐ ಆರ್ ಆರ್ is equals to A plus C minus I divided by D minus C into B minus E. ಸರ್ ಏನ್ ಸರ್ ಇದು ಎ ಅಂತ ಹೇಳಿದ್ರೆ ಒಂದ್ ನಿಮಿಷ ಕೇಳಿಸ್ಕೊಡಿ. ಎ ಅಂತ ಹೇಳಿ ಇದು ಎ ಬಿ ಸಿ ಡಿ ಲೆಕ್ಕಾಚಾರ ನೋಡಿ. ಇಲ್ಲಿ ಎ ಹಾಕಿ, ಸಿ ಸಿ ಕಾಮನ್, ಇದು ಐ, ಇದು ಡಿ, ಬಿ ಮೈನಸ್ ಎ. ಅರ್ಥ ಆಗ್ತಿದ್ಯಾ? ಸಿ ಎ ಅಂತ ಹೇಳಿದ್ರೆ 14 ಅಲ್ಲಿ 15 ಅಲ್ಲಿ ಯಾವ್ದು ಲೋಯರ್ ಅಪ್ಪ? 14% ಅಲ್ಲಿಗೆ 14%. ಓಕೆನಾ? ಸಿ ಅಂತ ಹೇಳಿದ್ರೆ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಅಟ್ ಲೋಯರ್ ಎಷ್ಟು ಇದೆಯಪ್ಪ? ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ 15,21,100. ಕ್ಯಾಶ್ ಇನ್ಫ್ಲೋ 10 lakh. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎಷ್ಟಿದ್ಯಪ್ಪ? 10 lakhs ಇದೆ. ಕರೆಕ್ಟ್ ಏನಪ್ಪ? ಎಸ್ ಸರ್. ಡಿವೈಡೆಡ್ ಬೈ, ಓಕೆನಾ, ಹೈಯರ್ ಕ್ಯಾಪ್ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟಿದೆಯಪ್ಪ? 14,85,925. ಇದು ಸಿ ಮೈನಸ್ ಡಿ ನೇ. ಯಾವುದು ಸರ್? ಸಿ ಮೈನಸ್ ಡಿ ನೇ. ಸಿ ಇಲ್ಲಿ ಫಾರ್ಮುಲಾ ಸಿ ಸಿ ಇಲ್ಲೇ ಇದಲ್ವಾ, 15,21,100 ಮೈನಸ್ ಡಿ ಅಂತ ಹೇಳಿದ್ರೆ ಹೈಯರ್ ಪ್ರೆಸೆಂಟ್ ವ್ಯಾಲ್ಯೂ ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟಿದ್ಯಪ್ಪ? 14,85,925 ಇಂಟು ಹೈಯರ್ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದ್ಯಪ್ಪ? 15 ಮೈನಸ್ ಲೋಯರ್ ಎಷ್ಟಿದ್ಯಪ್ಪ? 14. ಕರೆಕ್ಟ್? ಈಗ ನಾವು ಏನೇ ಇಲ್ಲ, ನಂಬರ್ಸ್ ನ ಜಸ್ಟ್ ಮ್ಯಾಥಮೆಟಿಕಲ್ ಮಾಡೋದು. 14 plus ಇದು 5,21,100 ಡಿವೈಡೆಡ್ ಬೈ 15,21,100 ಮೈನಸ್ 14,85,000 ಎಷ್ಟು? 35,175. ಅಷ್ಟೊಂದು ಅಷ್ಟೇ ಇಷ್ಟ. 15,21,100 ಮೈನಸ್ 14,21,100 ಒಂದು ಎರಡು ಮೂರು ನಾಲ್ಕು ಐದು ಅವ್ರು ಕೇಳಿರೋ ಅಷ್ಟು ಕ್ವಶನ್ಸ್ ಆನ್ಸರ್. ಬಟ್ ನಮಗೆ ಟೇಬಲ್ ಮಾಡಕ್ ಆಗಿಲ್ಲ ಅಂತ ಹೇಳಿದ್ರೆ ಇವ್ಯಾವ ಬರೋದಿಲ್ಲ. ಅರ್ಥ ಆಯ್ತಾ? ಬರ್ಕೊಡಿ ಸರ್. ಅದು ಟೇಬಲ್ ಹೇಳಿ.